ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಎಲ್ಲಾ ನಾಡಿನ ಜನತೆಗೆ ನಮಸ್ಕಾರ. ಇವತ್ತು ನಾವು ಇರುವ ಜಾಗ ಎಲ್ಲಿ ಅಂತಂದ್ರೆ ಬಹಳ ಒಂದು ಅತ್ಯಂತ ವಿಶೇಷವಾದ ಜಾಗ ಇದು. ಯಾಕಂತಂದ್ರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಗುಗ್ದಡ್ಡಿ ಗ್ರಾಮದಲ್ಲಿ ಇದೀವಿ. ಗುಗ್ದಡ್ಡಿ ಗ್ರಾಮದಲ್ಲಿ ಯಾಕೆ ಇದೀವಿ ಅಂತ ಕೇಳಿದ್ರೆ ಸಿದ್ಧಮಾಳಿಂಗರಾಯನ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಶಿರಡೋನ ಗ್ರಾಮಕ್ಕೆ ಲಾಯಮ್ಮದೇವಿ ಬಂದು ಇಳಿದಿರುವ ಇತಿಹಾಸ ಕೂಡ ಬಹಳಷ್ಟು ಕಡೆ ಇದೆ. ಬಟ್ ಲಾಯಮ್ಮದೇವಿ ಬಂದು ಗುಗ್ದಡ್ಡಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಜಾಗ ಇದು. ಮತ್ತು ಅತ್ಯಂತ ವಿಜಯಭರಣಿಯಿಂದ ನಡೆಯುವಂತಹ ಜಾಗ. ಸದ್ಯದಲ್ಲೇ ಇನ್ನು ಕೆಲವೇ ದಿನಗಳಲ್ಲಿ ಜಾತ್ರೆ ಕೂಡ ಪ್ರಾರಂಭ ಆಗುತ್ತೆ. ಆ ಜಾತ್ರೆ ವಿಶೇಷತೆ ಮತ್ತು ಇಲ್ಲಿ ಬಂದ ಲಾಯಮ್ಮದೇವಿ ನೆಲೆಸಿರುವಂತ ಸ್ಥಳದ ಮಹಿಮೆ ಏನು, ಮತ್ತು ಇಲ್ಲಿ ಗುಗ್ದಡ್ಡಿ ಗ್ರಾಮಸ್ಥರೆಲ್ಲ ಕೂಡಿ ಇದು ಗ್ರಾಮದೇವಿ ಅಂತೇಳಿ ಕೂಡ ಪೂಜಿಸ್ತಾರೆ. ಇಲ್ಲಿ ಗ್ರಾಮದೇವಿ ಇವರೇ. ಈ ಸುತ್ತ ಹಳ್ಳಿಗೆಲ್ಲ ಒಂದು ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ ಇದು. ಮತ್ತು ನಾಗಟಾಣ ಸಿದ್ಧನಿಗೆ ಭೇಟಿಯಾಗುವಂತ ಸಮಯ ಕೂಡ ತಾಯಿ ಇಲ್ಲಿಂದ ರಾತ್ರಿ 12 ಗಂಟೆಗೆ ನಾಗಟಾಣ ಸಿದ್ಧನಿಗೆ ಹೋಗಿ ಭೇಟಿಯಾಗಿ ತಾಯಿ ಬರುವಂತ ಒಂದು ತಲಾ ತಲಾಂತರದಿಂದ ನಡ್ಕೊಂಡು ಬಂದಿರುವಂತ ವಿಶೇಷ ಅದು. ಇಲ್ಲಿ ತಾಯಿ ನೆಲೆಸಿರುವಂತ ವಿಶೇಷ ಏನು, ಮತ್ತು ಇಲ್ಲಿ ಬಂದು ಇಲ್ಲಿ ಗ್ರಾಮಸ್ಥರು ಯಾವ ರೀತಿ ತಾಯಿಗೆ ದುಡ್ಕೋತಾರ ಅನ್ನೋದನ್ನ ಸಂಪೂರ್ಣವಾದ ಚರಿತ್ರೆಯನ್ನ ಈ ಗ್ರಾಮಸ್ಥರ ಜೊತೆ ನಾವು ಮಾತಾಡ್ತೀವಿ. ಆದಷ್ಟು ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ ಲಾಯಮ್ಮದೇವಿ ನೆಲೆಸಿರೋದು ಎಲ್ಲರಿಗೂ ಗೊತ್ತಾದ ವಿಷಯ ಅದ. ಸಿದ್ಧಮಾಳಿಂಗರನ್ನ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಬಂದಿಳಿದ ನಡೆದಿರುವಂತ ಒಂದು ಇತಿಹಾಸ ಅದರೆ. ಬಟ್ ಆ ಲಾಯಮ್ಮದೇವಿ ಈ ಲಾಯಮ್ಮದೇವಿ ಒಂದೇನ ಅಥವಾ ಅದು ಬೇರೆ ಇದು ಬೇರೆ ಏನಾದ್ರು? ಅಂದ್ರೆ ಸಿರಡೋಣದಲ್ಲಿ ಇರತಕ್ಕಂತ ಲಾಯಮ್ಮನೆ ಬೇರೆ. ಇಲ್ಲಿ ಇಲ್ಲಿ ನಮಗೆ ಇಲ್ಲಿ ಬಂದದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ ಅವತಾರನೇ ನಮ್ಮ ಲಾಯಮ್ಮ. ಇಲ್ಲಿ ಗುಗ್ದಡ್ಡಿ ಲಾಯಮ್ಮ ಕೊಲ್ಲಾಪುರ ಮಹಾಲಕ್ಷ್ಮಿ ಇಲ್ಲಿ ಇಲ್ಲಿ ನಮ್ಮಲ್ಲಿ ಬರ್ಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ ಬಿಜಾಪುರದಿಂದ ಒಬ್ರು ಕುಲಕರ್ಣಿಯವರು ಅಂತ ಹೇಳಿ ಭಕ್ತರಿದ್ರು ಆ ಮಹಾಲಕ್ಷ್ಮಿಗೆ. ಅವ್ರು ಪ್ರತಿ ಒಂದು ಅಮಾವಾಸ್ಯೆಗೆ, ಅವಾಗ ಹಿಂದಿನ ಕಾಲದಲ್ಲಿ ಬಸ್ಸಿನ ಸೌಕರ್ಯ ಮತ್ತು ಯಾವ ವಾಹನ ಸೌಕರ್ಯ ಇರಲಾರಂತ ಸಂದರ್ಭದಲ್ಲಿ ಅವರು ಕಾಲ್ನಡಿಗೆಯಿಂದ ಆ ದೇವಿಗೆ ಹೋಗಿ ಭೇಟಿ ಆಗುವುದು, ಮಾಡುವುದು, ಬರುವುದು ಪ್ರತಿಯೊಂದು ಅಮಾವಾಸ್ಯೆಗೆ ಮಾಡ್ತಾ ಇದ್ರು. ಕೊಲ್ಲಾಪುರಕ್ಕೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ದಿವಸ ಅವರಿಗೆ ಮಧ್ಯರಾತ್ರಿ ಹೋಗುವಂತ ಸಂದರ್ಭದಲ್ಲಿ ಮಳೆ ಪ್ರಭಾವ ಆಗಿ ಅವರಿಗೆ ಅಲ್ಲಿ ಅಡಚಣೆ ಆತದ ಹೋಲಕ್ಕ. ಆ ತಾಯಿ ಹತ್ತಿರ ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಹತ್ತಿರ ಹೋಲಕ್ಕ ತೊಂದರೆ ಆದ ಕಾರಣ ಒಂದು ಗುಡಿ ಒಳಗ ಅವರು ಅಲ್ಲಿ ವಸ್ತುವನ್ನು ಮಾಡ್ತಾರ. ವಸ್ತುವನ್ನು ಮಾಡಿದ ಕಾರಣ ಅವಾಗ ಅವರು ಏನ್ ಮಾಡ್ತಾನೆ ಭಕ್ತ, ತಾಯಿ ಜಗನ್ಮಾತೆ ನೀನು ಇಲ್ಲಿ ಬಂದು ನೆಲೆದಿ ಇಟ್ಟು ದೂರ, ನಾನು ಪ್ರತಿ ಅಮಾವಾಸ್ಯೆಗೆ ಬರ್ತೀನಿ, ಈ ಸಲ ನಿನ್ನ ದರ್ಶನ ಆಗ್ಲಿಲ್ಲಲ್ಲ ಹೆಂಗ ಅಂತ ಕಿಸಿಂದ ಮಲ್ಕೊಂಡಾಕರ ಒಂದು ಸಂಕಲ್ಪ ಮಾಡಿ ಮಲ್ಕೊಂಡ್ಬಿಡ್ತಾರ ಅವ್ರು. ಮಲ್ಕೊಂಡಾಕರ ಅವಾಗ ಸ್ವಪ್ನದಾಗ ಬಂದು ಆ ತಾಯಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅವ್ರಿಗೆ ಏನ್ ಹೇಳ್ತಾಳ, ನಾನು ಬಿಜಾಪುರದ ಒಂದು ಕ್ವಾಟಿ ಗ್ವಾಡಿ ಏನದಲ್ಲ ಅಲ್ಲಿ ನಾ ನೆಲೆಸ್ತೀನಿ, ನೀ ಅಲ್ಲೇ ಪೂಜೆ ಮಾಡು ಪೂಜೆ ಮಾಡು ಅಂತಂದ ಕಿಸಿಂದ ಅವರು ಆ ತಾಯಿ ಅವನಿಗೆ ಹೇಳ್ತಾಳ. ಹೇಳಿದಂತ ಸಂದರ್ಭದಲ್ಲಿ ಅವ್ರು ಮತ್ತೆ ಪುನಃ ಅಲ್ಲಿಗೆ ಬಂದು ಅದನ್ನ ದರ್ಶನ ಮಾಡಿಕೊಂಡು ಮತ್ತೆ ಪುನಃ ಬಿಜಾಪುರಕ್ಕೆ ಬಂದ ಮೇಲೆ ನೋಡಿದ್ರಾಗ ಆ ಕೊಲ್ಲಾಪುರ ಮಹಾಲಕ್ಷ್ಮಿ ಏನಿದ್ದಳಪ್ಪ ಕ್ವಾಟಿ ಗ್ವಾಡಿಯಲ್ಲಿ ನೆಲೆದಿದ್ದಳು. ಅಲ್ಲಿ ಲಕ್ಷ್ಮಿ ಎತ್ತಾಗಿ ಅಲ್ಲಿ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡಿದ್ರು. ಅವರು ಪೂಜೆ ಮಾಡಿದ್ರಪ್ಲೆ ಅಲ್ಲಿ ಏನಿತ್ತು ಅಂದ್ರೆ ನಮ್ಮ ಆದಿಲ್ಶಾಹಿ ಆಡಳಿತ ಇತ್ತು ಆ ಸಂದರ್ಭದಲ್ಲಿ. ಆದಿಲ್ಶಾಹಿ ಆಡಳಿತ ದೇವಿ ಅಂದ್ರೆ ಭಕ್ತರ ಇದಕ್ಕಾಗಿ ಬಂದದ್ದು. ಆ ಆದಿಲ್ಶಾಹಿ ಆಡಳಿತ ಇದ್ದಾಕರ ಅಲ್ಲಿ ಕೆಲವೊಂದು ಆ ಪ್ರದೇಶದಲ್ಲಿ ಸ್ವಚ್ಛವಾಗಿ ಇರಲಾರಂತ ಪರಿಸ್ಥಿತಿ ಇತ್ತು. ಅಲ್ಲೆಲ್ಲ ನಮ್ಮ ಒಂದು ಮುಸ್ಲಿಂ ಬಾಂಧವರು ಅವರು ಇವರು ಎಲ್ಲ ಒಂದು ಕೆಲವೊಂದು ಎಲ್ಲ ಸಮುದಾಯದ ಜನ ಇತ್ತು ಅಲ್ಲಿ. ಹೊಲಸು ಮಾಡ್ಲಾತನು ಸ್ವಲ್ಪ ಬ್ರಾಹ್ಮಣರು ಅಂದ್ರೆ ಸ್ವಲ್ಪ ಸ್ವಚ್ಛತೆ ಅವರು ಸ್ವಚ್ಛತೆ ಅದಕ್ಕಾಗಿ ಅವ್ರಿಗೆ ಆಗಿ ಬರಲಾರ್ಬಿಟ್ಟಕ್ಕ ಅವರು ಅವನು ಏನ್ ಹೇಳ್ತಾನ ಇವೆಲ್ಲ ಹಿಂತಲ್ಲಿ ನಾವು ಬಂದು ಮಾಡೋದು ಹೆಂಗ ಅಂತ ಸಂದರ್ಭದಲ್ಲಿ ಮತ್ತೆ ಆಕಿ ತಾಯಿ ಏನ್ ಹೇಳ್ತಾಳ, ಜಗ ಜಗ ಎನ್ನುವಂತ ಜಾಗದಲ್ಲಿ ನಾನು ನೆಲೆಸ್ತೀನಿ, ನೀ ಮುಂದೆ ಬಂದು ನನಗೆ ಯಾವಲ್ಲಿ ಹಿಡಿತು ಹಿಡಿಯ ತಂದಾಕರ ಈ ನಮ್ಮ ಒಂದು ನಮ್ದೇನು ಬರಡಿಗಿದಿಂದ ಬರಡಿಗಿ ಮತ್ತು ಹಂಸನಾಳದಿಂದ ಬರ್ತಕ್ಕಂತ ಏನ್ ನಮ್ಮದು ದೊಡ್ಡ ಹಳ್ಳ ಅಂತ ಹಿರಿಯ ಹಳ್ಳ ತೋದಿರ್ತಾರೆ ಇದಕ್ಕೆ ಹಿರಿಯ ಹಳ್ಳ ತೋದಿರ್ತಾರ ಈ ಹಿರಿಯ ಹಳ್ಳದಿಂದ ನಾನು ಬರ್ತಾ ಇದ್ದೀನಿ, ನೀ ಎಲ್ಲಿ ಸ್ಥಾಪನೆ ಮಾಡ್ತೀವ ಮಾಡುವ ತಂದಾಕರ ಮುಂದೆ ಬಂದು ನಮ್ಮ ಇಲ್ಲಿ ಗುಗ್ದಡಿ ಅಂತರ ಬಂದು ಇಲ್ಲಿ ಒಂದು ಇದು ಅದ ನಮ್ದು ಇಲ್ಲಿ ಹಳ್ಳಕ್ಕ ಭೇಟಿ ಕೊಡುವಂತ ಜಾಗ ಅಲ್ಲೇ ಭೇಟಿ ಕೊಡುವಂತ ಜಾಗದಲ್ಲಿ ಅಲ್ಲಿ ಹೋಗಿ ಕಿಸಿಂದ ಆ ತಾಯಿಯನ್ನ ತರ್ಬಿಕೊಂಡು ಹಿಡ್ಕೊಂಡ್ ಬಂದು ಇಲ್ಲಿ ನಮ್ಮಲ್ಲಿ
जगह नम इवर हंग आगिन काल कटबुर नम्बेप अंद्र इतिहास वाड़े हिरीयर बंद मातिगे बंद जनपद शैलियल आर नमुत बंद बरदिटर हिरी बंद सत्य घटने सत्य घटने शाश्वत अद बंद आ सदर्भली नम कटबुर तेद्वर मज्जिया दन कर मज्जी अंत कंब नडक श्रीगंध कंब आ सदर्भली आ कुलकर्णीवर ऐन आ हूवनार ऐन ऐन कांके नम तील लक्ष्मी हूवन हार तीसद आदे आंबक हाकिबिड़ता आंबक आ मज्जी कंबद्देन सरी कंब आ कंबक हाकद्रपले अल्ले स्थापने आगे इवत्तिन दिवस इले स्थापने कोल्हापुर महालक्ष्मी रूपान अंद्रे रूपाने 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 नाव केलवंद मंदि नावेल्ल वाडिके प्रकार ऐनिदेवि केलवंद मंदि कुलकर्णियवरु बंदिद्दु ऐन तर लक्ष्मी तर लक्ष्मी नावु ऐन माडिदेवि नम्म समाजदेल्ल नावु इल्लि गौडरु स्थानिक गौडरु नम्म गौडरे पूजेरिके अद आ पूजेरिके यारप्प अंद्रे ई नम्म सिद्धगौड पाटील तिळकिसिंद अवर गद्दिगे पूजेरिगळु और चिरंजीवी रामनगौड़ पाटील अंत वाड़े नम्बन अंद्रे जात्री ना सल जाती नम उगे उगा अलग बादमी सार्वजनिक अंद्र सार्वजनिक पट्टी हाकि पट्टी एला भक्त कड़ी पट्टी हाकु सार्वजनिक वाली बादमी अमावस्या दिवस दौड दुड डोली हाड़की तरी आवत् बादमी जात्री मारते अति दोड जात्र अति दोड जात्री अंद्र नम बादमी दिवस नड़ीतर जात्री अल्ली नम्बर एर दिवस नड़ीत भक्त बरतार महाराष्ट्र दिन भक्त बरतार दूर हाँ बादमी अंद्र कृष्णा नदी कृष्णा नदी इन नडको देवियन तक पल उत्सव तक मत ना पल उत्सव मत अल्ली बर नावे गाड़ी पाड़ी हाकल देवर वे गाड़ी नम गाड़ी नडकोते बरती नडकोते बंद मेले इले बंद मेले मत अल नमद पादगटे ऐति आ पादगटे मुंदे नम वाड़े प्रकार हरमरी मत अगिश बंद मेले हरमरी अली गदी मन होंगे गदगी मन मत पुनः देवर उत्सव मत बेस नगटान मुत्यार दीपावली ताई भेटी आगे नगटान मुत्यार नगटान मुत्यार भेटी आगे मोदी बंदी अथवा स्थापने पल की उत्सव ಇಲ್ಲಿ ನಮಗೆ ಏನು ಸಂಪರ್ಕ ಹೆಂಗಪ್ಪ ಅಂದ್ರೆ ನಗಟಣಕ ನಮಗೆ ತಾಯಿ ಮತ್ತು ಮಕ್ಕಳ ಸಂಬಂಧ ಇದ್ದಂಗ ನಗಟಣಕ ಅಂತ ಒಂದು ಸಂದರ್ಭದಲ್ಲಿ ಏನ್ ಬೀರಲಿಂಗೇಶ್ವರನ ಜಾತ್ರೆಗೆ ಈ ಮಾಯಮ್ಮನ ಚಾದ ಅವನಿಗಿತ್ತು ಅಲ್ಲಿ ಐತಿ ಯಾಕಂತಾನ ಅವರ ಅಕ್ಕನೇ ಮಾಯಮ್ಮ ಬೀರದೇವರನ ಅಕ್ಕ ಅದೇ ಒಂದು ತರ ತಿಳ್ಕೊಂಡು ಈಕಿ ಅಕ್ಕನ ರೂಪದಲ್ಲಿ ಅವನ ಜಾತ್ರೆಗೆ ಬೆಟ್ಟಿಗೆ ಹೋಗತಾಳ ತಂಗಿಯಾಗಿ ತಂಗಿಯಾಗಿ ಹೋಗಿ ಏನು ಆರತಿ ಹಿಡ್ಕೊಂಡು ಆಕಿ ಹಿಂದಗಡೆ ಹೋಗಬೇಕು ಬರಬೇಕು ಅನ್ನುವಂತ ಏನು ಹಿರಿಯರು ವಾಡಿಕೆ ಮಾಡೋರು ಅದರದಿಂದ ರಾತ್ರಿ 12 ಗಂಟೆಗೆ ನಮ್ಮಲ್ಲಿ ಮುಂಜಾನೆ ಗಂಗಿ ಸೀತಾಳ ಮಾಡ್ಕೊಂಡು ಬಂದು ರಾತ್ರಿ 12 ಗಂಟೆವರೆಗೆ ನಾವು ಹಾಡಿಕೆ ಮಾಡಿ ರಾತ್ರಿ 12 ಗಂಟೆಗೆ ಇಲ್ಲಿದಿಂದ ಉತ್ಸವವನ್ನ ಎಬಸಿಕೊಂಡು ನಟ್ಟಣಕ್ಕೆ ಹೋಗ್ತೀವಿ ನಟ್ಟಣಕ್ಕೆ ಹೋದ್ರುಪ್ಲೇ ಇದರ ಬೆಟ್ಟ ಆಗ್ತದ ಇದರ ಬೆಟ್ಟ ಆಯ್ತಂದ್ರ ಒಳಗಡೆ ಪ್ರವೇಶ ಮಾಡ್ತಾಳ ಪ್ರವೇಶ ಮಾಡಿದ್ರುಪ್ಲೇನೆ ಏನು ನಮ್ಮ ತಾಯಿ ಲಾಯಮ್ಮ ಹೋದ ಮೇಲೆ ಅಲ್ಲಿದಿಂದ ಆ ಬೀರಲಿಂಗೇಶ್ವರನ ಏನು ಇದು ಪಟ್ಟದ ಪೂಜಾರಿ ಏನದಾನೋ ಅವರೆಲ್ಲ ಉಡಿಗೆ ತೊಡಿಗೆ ತೊಟ್ಟುಕೊಂಡು ಅಲ್ಲಿದಿಂದ ಮಾತ್ರ ಜಾತ್ರೆ ಪ್ರಾರಂಭ ಆಗ್ತದ ನಟ್ಟಣದು ಇದು ನಡೆಕೊಂಡು ಬಂದ ಇದು ನಡೆಕೊಂಡು ಬಂದಂತ ಪೂರ್ವಿತವಾಗಿ ನಡೆಕೊಂಡು ಬಂದದ್ದು ಮತ್ತು ಇದು ಎಲ್ಲ ಹಿರಿಯರು ಹೇಳ್ಕೊತ ಬಂದಂತ ಒಂದು ಜಾನಪದ ಶೈಲಿಯಲ್ಲಿ ಹೇಳ್ಕೊತ ಬಂದಂತ ಒಂದು ನಮ್ಮ ಎಲ್ಲ ಹಿರಿಯರಿಗೆ ಹೇಳ್ಕೊತ ಬಂದಂತದ್ದದ ನಾವು ಅದನ್ನ ಹಿರಿಯರು ಹೇಳಿದ್ದನೆ ಇವತ್ತಿನ ದಿವಸ ನಾವು ಎಲ್ಲ ಇದನ್ನ ಪ್ರಸ್ತಾವನೆಯನ್ನ ಇದು ಬರೆದು ಇಡುವಂತ ವಿಷಯ ಅಲ್ಲರಿ ಮಾತಿನ ವಿಷಯ ಅದರ ಮಾತಿನ ಮಾತಿಗೆ ಹಿರಿಯರು ಮಾತಿನಿಂದ ಮಾತಿಗೆ ಬಂದಂತದ್ದು ಅದಕ್ಕಾಗಿ ಇಲ್ಲಿವರೆಗೆ ತಾವು ಬಂದಿದ್ದಕ್ಕಾಗಿ ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತೇನೆ।